ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಬಿಗ್ ಬಾಸ್ ಮನೆ ಅಕ್ಷರಶಃ ರಣಾಂಗವಾಗಿ ಬದಲಾಗಿದೆ. ಈಗಾಗಲೇ ಬುಧವಾರದ ಎಪಿಸೋಡ್ನಲ್ಲಿ ಸಿಕ್ಕಾಪಟ್ಟೆ ಜಗಳವನ್ನು ನೋಡಿರ್ತೀರಾ. ಖಾಲಿ ಬುಧವಾರ ಅಂತಲ್ಲ, ಗುರುವಾರವೂ ಕೂಡ ಇದೇ ರೀತಿ ಆಯಿತು, ಮಂಗಳವಾರವೂ ಕೂಡ ಇದೇ ರೀತಿ ಆಯಿತು. ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ಈಗ ಜಗಳದ ಮನೆಯಾಗಿ ಬದಲಾಗಿದೆ. ಹೀಗೆ ಜಗದೀಶು ಅಕ್ಷರಶಃ ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಕೆಡಿಸ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಇನ್ನುಳಿದಂಥ ಸ್ಪರ್ಧಿಗಳು ಮಾಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಅಷ್ಟಕ್ಕೆ ಇದು ನಿಂತೂ ಕೂಡ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮಹಿಳೆಯರು ವರ್ಸಸ್ಸು ಜಗದೀಶ್ ಅನ್ನುವಂತಹ ಒಂದು ಯುದ್ಧವನ್ನು ಕೂಡ ಶುರುವಾಗಿದೆ. ಪರಿಣಾಮ ಬಿ ಜಗದೀಶ್ಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತೆ ಸೂಚನೆಯನ್ನು ಕೊಟ್ಟಿದ್ರು ಅನ್ನೋವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅಷ್ಟರ ಮಟ್ಟಿಗೆ ರುಚಿ ಗೆದ್ದಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ದಿನದಿಂದ ದಿನಕ್ಕೆ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸ್ಕೊಳ್ತಿರುವಂಥ ಕಾರ್ಯಕ್ರಮ. ಆದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈಗ ಬದಲಾದಂಥ ಕೆಲವೊಂದು ಸನ್ನಿವೇಶಗಳು ಅಥವಾ ಸಿಚುವೇಷನ್ಸ್ಗಳು ಎಲ್ಲವನ್ನು ಕೂಡ ಬಿಚ್ಚಿಡ್ತಿದೆ ಅಂತೇಳಿ ಹೇಳೋಕ್ಕೆ ಸಾಧ್ಯವಿಲ್ಲ. ಆನಂತರ ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಹೈಡ್ ಆ್ಯಂಡ್ ಸಿಕ್ ಮಾಡೇ ಮಾಡ್ತಾರೆ ಅನ್ನೋದು ಕೂಡ ಸ್ಪಷ್ಟ. ಇಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈ ಮಹಿಳಾ ಸ್ಪರ್ಧಿಗಳು ಮತ್ತು ಜಗದೀಶ್ ನಡುವೆ ಈಗ ಶುರುವಾಗಿರುವಂಥ ಯುದ್ಧ ಇದೆಯಲ್ಲ, ಇದು ಗುರುವಾರ ತಾರಕಕ್ಕೆ ಹೋಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಬುಧವಾರದ ಮುಂದುವರೆದ ಭಾಗ ಈಗ ಗುರುವಾರ ನಡೆದಿದೆ ಅಂತಲೇ ಗೊತ್ತಾಗ್ತಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಮನೆಯಲ್ಲಿ ಇಡೀ ಮನೆ ಒಂದಾದರೆ ಜಗದೀಶ್ ಒಂದೊಂದು ಅನ್ನೋ ಥರ ಆಗಿದೆ. ಈಗಾಗಲೇ ಮನೆಯ ಬಹುತೇಕ ಸ್ಪರ್ಧಿಗಳು ಜಗದೀಶ್ ಜೊತೆಗೆ ಜಗಳವನ್ನು ಆಡಿದ್ದಾರೆ. ಈಗಾಗಲೇ ಶೋ ವಿರುದ್ಧ ಮಾತನಾಡಿದಂತಹ ಜಗ್ಗಿ ನಂತರ ಕ್ಷಮೆಯನ್ನು ಕೂಡ ಕೇಳಿದ್ದಾಗಿದೆ. ಒಮ್ಮೆ ಜಗಳ, ಇನ್ನೊಮ್ಮೆ ರೊಮ್ಯಾಂಟಿಕ್, ಮತ್ತೊಮ್ಮೆ ಕಾಮಿಡಿ, ಡ್ಯಾನ್ಸ್, ಹೀಗೆ ಜಗದೀಶು ಸಕಲಕಲ ಒಲ್ಲಬ್ಬ ನಾನು ಅನ್ನೋದನ್ನು ತೋರಿಸ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಈಗ ಮತ್ತೊಮ್ಮೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ಜಗದೀಶು ಹೊರಟಿದ್ರು. ಅದರ ಮಾರನೇ ದಿನವೇ ಮನೆ ಬಿಟ್ಟು ನೀನು ಹೋಗೋದು ಬೇಡ, ನಾವೇ ಕಳಿಸ್ತೀವಿ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಟೀಮ್ನವರೇ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಗುರುವಾರ ನಡೆದಂತಹ ಜಗಳ ಅಥವಾ ಗುರುವಾರ ನೀವು ನಾವು ನೋಡುವಂಥ ಜಗಳ ಇದೆಯಲ್ಲ, ಇದು ತಾರಕಕ್ಕೇರಿದಂಥ ಜಗಳ ಅಂತಲೇ ಹೇಳ್ಬೋದು. ಕಾರಣ ಬುಧವಾರ ಮಂಗಳವಾರ ಎರಡೂ ದಿನವೂ ಕೂಡ ಈ ಜಗಳಕ್ಕೆ ಮುನ್ನುಡಿಯನ್ನು ಬರೆಯಲಾಗಿತ್ತು. ಅದರಲ್ಲೂ ಕೂಡ ಈ ಬುಧವಾರ ಮಾನಸ ಜೊತೆಗೆ ಈ ಜಗದೀಶ್ ಕಿರಿಕನ್ನು ಮಾಡ್ತಾರೆ. ಕ್ಯಾಪ್ಟನ್ ಶಿಶಿರ್ ಮತ್ತು ಭವ್ಯ ಅವರು ಕಿರುಚಾಡೋದು ತುಂಬ ಕಮ್ಮಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಗ ಜಗದೀಶ್, ನೀವು ಗ್ರೂಪಿಸಮ್ ಮಾಡ್ತಿದ್ದೀರಾ, ನೀವು ಕೊಡೋ ರೀಸನ್ ಸರಿ ಇರೋದಿಲ್ಲ ಅಂತೇಳಿ ಹೇಳ್ತಾರೆ. ಆಗ ಮಾನಸ ಅವರು ಜಗದೀಶ್ ಮಾತನಾಡುವಾಗ ಮಧ್ಯೆ ಬಂದು ಇಲ್ಲಿ ಮಾತ್ರ ಉತ್ತರ ಕೊಡಿ ಅಂತೇಳಿ ಹೇಳಿದ್ದಾರೆ. ಹೀಗೆ ಜಗಳ ಶುರುವಾಗಿದೆ. ಮಾನಸ ಕೈ ತೋರಿಸಿ ಮಾತನಾಡಿದ್ದಾರೆ ಅಂತ ಹೇಳಿಬಿಟ್ಟು ಜಗದೀಶ್ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ನಾನು ಮಾತನಾಡುವಾಗ ನೀನು ಯಾಕೆ ಮಾತನಾಡ್ತೀಯಾ ಅಂತ ಹೇಳಿಬಿಟ್ಟು ಜಗದೀಶ್ ಪ್ರಶ್ನೆಯನ್ನು ಮಾಡ್ತಾರೆ. ಇದು ಅತಿರೇಕಕ್ಕೆ ಹೋಗಿ ಒಂದು ರೀತಿಯಲ್ಲಿ ಮಾನಸ ತುಂಬ ಕೆಟ್ಟದಾಗಿ ಜಗದೀಶ್ಗೆ ಜನ್ಮ ಚಾಲಾಡಿಬಿಡ್ತಾರೆ. ಈ ವಿಚಾರಕ್ಕೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ತಾರೆ. ಬಟ್ ಒಂದು ಹಂತದಲ್ಲಿ ನೋಡಿ ನಂತರ ಸೈಲೆಂಟಾಗಿ ಬಿಡ್ತಾರೆ. ಬಟ್ ಈ ಸಂದರ್ಭದಲ್ಲಿ ಮಾನಸ ಅತ್ಯಂತ ಕೆಟ್ಟ ಪದಗಳನ್ನು ಮತ್ತು ಅತ್ಯಂತ ಕೆಲವೊಂದಷ್ಟು ಚುಚ್ಚುವ ಮಾತುಗಳನ್ನು ಜಗದೀಶ್ಗೆ ಆಡಿದ್ರು ಅನ್ನೋದನ್ನು ನಾವು ಗಮನಿಸಲೇಬೇಕು. ಒಬ್ಬ ಮಹಿಳಾ ಸ್ಪರ್ಧಿಯಾಗಿ ಈಕೆಯು ಕೂಡ ಒಂದಷ್ಟು ಇತಿಮಿತಿಗಳನ್ನು ಇಟ್ಕೊಳ್ಬೇಕಾಗಿತ್ತು. ಬಟ್ ಸಂಬಂಧವಿರದಂತಹ ವಿಚಾರಕ್ಕೆ ಮೂಗು ತೋರಿಸಿದಂಥ ಪರಿಣಾಮ ಇಲ್ಲಿ ಮಾನಸ ಬಗ್ಗೆನೂ ಕೂಡ ಒಂದು ರೀತಿಯಲ್ಲಿ ಬೇಸರದ ಮಾತುಗಳು ಹೊರಗಡೆ ಕೇಳಿಬಿಡುತ್ತಿದೆ. ಆ ಮಾನಸ ಆಡಿದಂಥ ಮಾತುಗಳೇನು? ನೀನೇನು ಬಿಗ್ ಬಾಸ? ನೀನು ಬಿಗ್ ಬಾಸ್ ಎಕಡ ತಿಂದು ಮಾತನಾಡಿದೆ, ಬಿಗ್ ಬಾಸ್ ಎಕಡ ತಿಂದು ಇರುವಂಥ ಶೋಗೆ ಅವಶ್ಯಕತೆ ನನಗೆ ಇಲ್ಲ ಅಂತ ಹೇಳಿಬಿಟ್ಟು ವಾದ ಮಾಡಿದರು. ಓಕೆ, ಬಳಸೋ ಪದಗಳ ಬಗ್ಗೆ ಗಮನ ಇರಬೇಕು, ಎಕಡ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಜಗದೀಶ್ ವಾರ್ನಿಂಗನ್ನು ಕೊಡ್ತಾರೆ. ಇದು ಕ್ಯಾಮ್ರಾದ ಕಡೆ ತಿರುಗಿನೂ ಕೂಡ ಹೇಳ್ತಾರೆ, ಯಾರು ಇಲ್ಲಿ ಏನೂ ತಂದಿಲ್ಲ, 75 ಕ್ಯಾಮ್ರಾ ಇದೆ, ನಮಗೆ ಮಾತನಾಡೋಕ್ಕೆ ಬರಲ್ಲ, ನಾಮಿನೇಟ್ ಆದವರು ಸುಮ್ಮನಿದ್ದಾರೆ, ನೀನು ಯಾಕೆ ಮಾತನಾಡ್ತೀಯಾ ಅಂತ ಹೇಳಿಬಿಟ್ಟು ತ್ರಿವಿಕ್ರಮ್ ಜಗದೀಶ್ಗೆ ಮತ್ತೆ ತಿವಿಯುವಂಥ ಕೆಲಸವನ್ನು ಮಾಡ್ತಾರೆ. ಈ ನಂತರ ಒಬ್ಬರಾದ್ಮೇಲೆ ಒಬ್ಬರು ಉಗ್ರ ಮಂಜು ಇರ್ಬೋದು, ತ್ರಿವಿಕ್ರಮ್ ಇರ್ಬೋದು, ಹೀಗೆ ಎಲ್ಲರೂ ಕೂಡ ಬಂದು ಜಗದೀಶ್ ಮೇಲೆ ಎರಗೋಕ್ಕೆ ಶುರು ಮಾಡ್ತಾರೆ. ಒಂದು ಹಂತದಲ್ಲಿ ವಿಪರೀತವಾದಂಥ ಜಗಳ ತಾರಕಕ್ಕೆ ಹೋದಂಥ ಸಂದರ್ಭದಲ್ಲಿ ಎದೆ ನಿಗರಿಸ್ಕೊಂಡು ಹೋಗಿ ಹೊಡೆದಾಡುವಂಥ ಮಟ್ಟಕ್ಕೆ ಇಳಿದು ಬಿಡ್ತಾರೆ. ಈ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಎಲ್ಲರನ್ನು ಕೂಡ ಸೋಫಾದ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಅತ್ಯಂತ ಸಿಟ್ಟಿನಿಂದ ಹೇಳ್ತಾರೆ. ಆದರೂ ಇವರು ಯಾರೂ ಕೂಡ ಬಿಗ್ ಬಾಸ್ ಮಾತನ್ನು ಕೇಳುವಂತಹ ಸೌಜನ್ಯವನ್ನು ಕೂಡ ತೋರಿಸಲಿಲ್ಲ. ಆ ಸಂದರ್ಭದಲ್ಲಿ ಕೂತರು. ಆ ನಂತರ ವಾಪಸ್ ಹೊರಗಡೆ ಹೋದವರು ನಂತರ ಮತ್ತೆ ಕಿತ್ತಾಡೋಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ತುಟಿಕ್ ಪಿಟಕಿರಬಾರ್ದು, ತಪ್ಪಗಿರಬೇಕು ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಖಡಕ್ ವಾರ್ನಿಂಗನ್ನು ಕೊಟ್ಟರು ಕೂಡ ಅದನ್ನು ಕೂಡ ಕೇಳಲಿಲ್ಲ. ಅಷ್ಟರ ಮಟ್ಟಿಗೆ ಅಹಂಕಾರದ ವರ್ತನೆಯನ್ನು ಪ್ರದರ್ಶನ ಮಾಡಿದರು ಅಂತಲೇ ಹೇಳ್ಬೋದು. ಇದಿಷ್ಟು ಒಂದು ಭಾಗವಾದರೆ ಮತ್ತೊಂದು ಭಾಗವಾಗಿ ಮತ್ತೆ ಇದೇ ರೀತಿಯಾದಂಥ ಕಿತ್ತಾಟ ಬೇರೆ ಬೇರೆ ಸ್ಪರ್ಧಿಗಳ ಜೊತೆಗೂ ಕೂಡ ಜಗದೀಶ್ ಮಾಡ್ತಾ ಹೋಗ್ತಾರೆ. ಇಲ್ಲಿವರೆಗೆ ಅಂತ ಹೇಳಿದರೆ ಭವ್ಯಾವ ಜೊತೆಗೂ ಕೂಡ ಒಂದು ಚಿಕ್ಕ ಟೀ ವಿಚಾರಕ್ಕೆ ಕಿರಿಕನ್ನು ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಭವ್ಯ ಕೂಡ ಅಂತೂ ಸರಿಯಾಗಿ ತಿರುಗಟ್ಟನ್ನು ಕೊಡ್ತಾರೆ.
ಇದಿಷ್ಟು ಒಂದು ಭಾಗವಾದರೆ ಇನ್ನು ಎರಡನೇ ಭಾಗವಾಗಿ ಗುರುವಾರವೂ ಕೂಡ ಇದೇ ಕಿತ್ತಾಟ ಶುರುವಾಗಿದೆ. ಗುರುವಾರ ಸೀರೆ ವಿಚಾರಕ್ಕೆ ಈ ಕಿತ್ತಾಟ ಶುರುವಾಗಿದೆ ಅನ್ನೋದು ಈಗ ಗೊತ್ತಾಗಿದೆ. ಮಹಿಳಾ ಸ್ಪರ್ಧಿಗಳ ಬಗ್ಗೆ ಜಗದೀಶ್ ಅತಿಯಾದಂಥ ಕೆಟ್ಟ ಪದಗಳ ಬಳಕೆಯನ್ನು ಮಾಡಿದ್ದಾರೆ. ಇದು ಮನೆಯವರ ನೆಮ್ಮದಿಯನ್ನು ಕೆಡಿಸ್ತಿದೆ. ಸೀರೆ ಕೊಡ್ತೀನಿ ಉಡ್ಕೋ ಅಂತ ಹೇಳ್ಬಿಟ್ಟು ಮಾನಸ್ ಅವರು ಜಗದೀಶ್ಗೆ ಹೇಳಿದ್ದಾರೆ. ಅವರು ಹೆಂಗಸಾಗೋಸಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಹಂಸ ಹೇಳ್ತಾರೆ. ಇದಕ್ಕೆ ನೀವು ಒಂದು ಪರಿಹಾರ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಮಾನಸ ಈಗ ಬಿಗ್ ಬಾಸ್ ಕ್ಯಾಮ್ರಾದ ಮುಂದೆ ಕೇಳಿರುವಂಥದ್ದು, ಜೊತೆಗೆ ಬಿಗ್ ಬಾಸ್ ಮನೆಯ ಅಷ್ಟೂ ಜನ ಮಹಿಳೆಯರು ಜಗದೀಶ್ ವಿರುದ್ಧ ತಿರುಗಿ ಬಂದಿರುವಂಥದ್ದು ಈಗ ಬೇರೆ ರೀತಿಯಾದಂಥ ಸಂದೇಶವನ್ನು ಕೊಡ್ತಿದೆ. ಗುರುವಾರದ ಎಪಿಸೋಡ್ನಲ್ಲಿ ಜಗದೀಶನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇದೇ ಪ್ರಮುಖವಾದಂತಹ ಘಟ್ಟ ಆಗುತ್ತಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡುತ್ತಿದೆ. ಬಟ್ ಒಂದಂತೂ ಅಷ್ಟು ಈಸಿಯಾಗಿ ಹೇಳೋಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಎಲಿಮಿನೇಷನ್ ಮಾಡುವಂಥದ್ದು ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದು ಅಷ್ಟು ಈಸಿ ಅಲ್ಲ. ಅದಕ್ಕೂ ಕೂಡ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ ಇರ್ತದೆ. ಎಲ್ಲವನ್ನು ಕೂಡ ನೋಡಿಕೊಂಡು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಸತ್ಯ ಒಂದು ಭಾಗ. ಇನ್ನು ಜಗದೀಶು ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಕೆಲವರ ಪ್ರಶ್ನೆ. ಬಿಗ್ ಬಾಸ್ ಮನೆಯಿಂದ ಜಗದೀಶ್ ಹೋದರೆ ಮೇಯ್ನಾಗಿ ಟಿ ಆರ್ ಪಿ ಟಬಕ್ ಅಂತ ಹೇಳಿ ಬಿದ್ದೋಗುತ್ತೆ. ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಇನ್ನೊಂದು ಮತ್ತೊಂದು ಏನೇ ಆದರೂ ಕೂಡ ಎಷ್ಟೇ ದೊಡ್ಡ ಧ್ವನಿ ಕೇಳಿದ್ರು ಕೂಡ ಆ ಧ್ವನಿಯ ಮೂಲ ಕಾರಣ ಪುರುಷ ಇದೇ ವಕೀಲ ಜಗದೀಶ್. ಬಟ್ ಇವತ್ತು ವಕೀಲ ಜಗದೀಶ್ ಆಡ್ತಿರುವಂಥ ಮಾತು ನಡೆದುಕೊಳ್ಳುವಂಥ ರೀತಿ ಎಲ್ಲವೂ ಕೂಡ ಆಶ್ಚರ್ಯದಾಯಕ. ಯಾಕಂತೇಳಿದ್ರೆ ಒಂದಂತೂ ಸತ್ಯ, ಇಲ್ಲಿ ಜಗದೀಶ್ ಏನೇ ಮಾಡಿದ್ರೂ ಕೂಡ ಬಿಗ್ ಬಾಸ್ನ ಇತಿಮಿತಿಯ ಒಳಗಡೆ ಮಾಡಲೇಬೇಕು. ಇತಿಮಿತಿ ಮೀರಿದ್ರೆ ಏನು ಅಪಾಯ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಬಟ್ ಒಂದು ಮಾಹಿತಿಯ ಪ್ರಕಾರ ಜಗದೀಶು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ರೀತಿ ಮಾಡಿ ಅಂದರೆ ಕಳಿಸೋ ರೀತಿ ಮಾಡಿ ನಂತರ ವಾಪಸ್ಸು ಈತನಿಗೆ ಜಗದೀಶ್ಗೆ ಒಂದಷ್ಟು ವಾರ್ನಿಂಗ್ಗಳನ್ನು ಕೊಟ್ಟು ನಂತರ ವಾಪಸ್ ಕಳಿಸಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾರೆ. ಸೊ ದಟ್ಟು ಇಲ್ಲಿ ಜಗದೀಶು ಏನೇ ಮಾಡಿದ್ರು ಕೂಡ ದೊಡ್ಡ ಸವಾಲೇನು ಎದುರಾಗೋದಿಲ್ಲ ಅನ್ನೋದು ಕೂಡ ಸತ್ಯ. ಬಟ್ ಜಗದೀಶ್ಗೆ ಇಲ್ಲಿ ಒಂದಷ್ಟು ಚಾಲೆಂಜಸ್ಗಳು ಇದ್ದರೂ ಕೂಡ ಆ ಚಾಲೆಂಜಸ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕು. ಜಗದೀಶು ಈಗ ಅಸಲಿಗೆ ಪದೇ ಪದೇ ಹೆಣ್ಮಕ್ಳ ಬಗ್ಗೆ ಮಾತನಾಡೋದಿರ್ಬೋದು, ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಿರ್ಬೋದು, ಕಾರ್ಯಕ್ರಮದ ನಿಯಮಗಳ ಬಗ್ಗೆ ಮಾತನಾಡೋದಿರ್ಬೋದು, ಇದು ಎಂಥವ್ರಿಗಾದರೂ ಕೂಡ ಸಿಟ್ಟು ಬರೆಸುವಂತಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮದ ಆಯೋಜಕರಿಗೆ ಇದು ಇನ್ನಷ್ಟು ಸಿಟ್ಟು ಬರೆಸುತ್ತೆ. ಇಷ್ಟೆಲ್ಲ ಮಾಡಿ ಇವನಿಂದ ನಾವು ಕೇಳಬೇಕಲ್ಲ ಅಂತೇಳಿ ಸಿಟ್ಟು ಬಂದೇ ಬರುತ್ತೆ. ಆಮೇಲೆ ಮಹಿಳಾ ಸ್ಪರ್ಧಿಗಳು ಕೂಡ ಕೆಲವೊಂದು ಸಲ ವಿಪರೀತವಾದಂಥ ವರ್ತನೆಯನ್ನು ಮಾಡುವಂಥದ್ದು ಇದು ಕೂಡ ಸಹಿಸೋಕೆ ಆಗ್ತಿಲ್ಲ. ಹೀಗಾಗಿ ಒಂದು ಹಂತದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಮಧ್ಯಘಟ್ಟದಲ್ಲಿ ಅಥವಾ ಕೊನೆಘಟ್ಟದಲ್ಲಿ ಹೋಗಬೇಕಾಗಿದ್ದಂತಹ ಜಗದೀಶು ಈಗ ಮೊದಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ನಂತರ ಆತನನ್ನು ಮತ್ತೆ ಕನ್ವಿನ್ಸ್ ಮಾಡಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟು ಸಲಹೆ ಸೂಚನೆಗಳನ್ನು ಕೊಟ್ಟು ವಾಪಸ್ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಿಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಆದರೆ ಅದು ಅಷ್ಟು ಸುಲಭ ಅಲ್ಲ. ಹಾಗೆಯೇ ಪ್ರಮುಖವಾಗಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಸೃಷ್ಟಿಯಾಗಿರುವಂಥ ಕೆಲವೊಂದಷ್ಟು ಸಮಸ್ಯೆಗಳಿದ್ದಾವಲ್ಲ, ಅದು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು, ಅದನ್ನು ಕೂಡ ಹ್ಯಾಂಡ್ಲ್ ಮಾಡೋದು ಕೂಡ ಅಷ್ಟು ಸುಲಭ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಸತ್ಯ. ಹೀಗಾಗಿ ಬಿಗ್ ಬಾಸ್ ಕಾರ್ಯಕ್ರಮದ ಆಯೋಜಕರು ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಿದ್ದಾರೆ. ಇವತ್ತು ಅಂದರೆ ಗುರುವಾರ ಏನಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಒಂದಂತೂ ಸತ್ಯ, ಜಗದೀಶನನ್ನ ಒಂದಷ್ಟು ಸಮಯದವರೆಗಾದರೂ ಕೂಡ ಜಗದೀಶನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರ್ತಾರೆ, ಇನ್ನೊಬ್ಬರನ್ನ ಸೀಕ್ರೆಟ್ ರೂಮ್ನಲ್ಲಿ ಹಾಕ್ತಾರೆ ಅನ್ನೋಂಥ ಮಾಹಿತಿ ಇದೆ. ಬಟ್ ಏನಾಗುತ್ತೆ ಕಾಯಲೇಬೇಕು. ನಿಮಗೇನಿಸುತ್ತೆ ಸ್ನೇಹಿತರೆ, ಜಗದೀಶು ಈ ವರ್ತನೆ ಬಗ್ಗೆ ಮತ್ತು ಈ ಗುರುವಾರದಲ್ಲಿ ಈ ಗುರುವಾರದ ಎಪಿಸೋಡ್ನಲ್ಲಿ ನಡೀಬಹುದಾದಂತಹ ವಾಕ್ಸಮರ ಮತ್ತು ಯುದ್ಧದ ಬಗ್ಗೆ ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.